ಬ್ಲ್ಯಾಕ್ ಪೆಪ್ಪರ್ ಹಾಕಿ ಅದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಸಿಡಿತಾ ಇದೆ ಮತ್ತು ಫ್ರೈ ಆಗ್ತಾ ಇದೆ ಅಷ್ಟರಲ್ಲಿ ಅದಕ್ಕೆ ಒಂದು ಟೀ ಸ್ಪೂನು ಕಾಳು ಹಾಕಿ ಎರಡನ್ನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಹ್ಞೂ ಆಯಿತು ನೋಡಿ ಈಗ ಅದಕ್ಕೆ ಎರಡು ಕಟ್ ಮಾಡಿರುವಂತಹ ನೆಲ್ಲಿಕಾಯಿ ಹಾಕಿ ಬೀಜ ಎಲ್ಲ ತೆಗೆದು ಹಾಕಿದ್ದೀನಿ ಜಸ್ಟ್ ಒಂದು ಒಂದು ನಿಮಿಷ ತನಕ ಫ್ರೈ ಮಾಡಿದ್ರೆ ಸಾಕು ಅದರಲ್ಲೇ ಈಗ ಅದಕ್ಕೆ ಮೂರು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಅದನ್ನು ಒಂದು ಒಂದು ನಿಮಿಷ ತನಕ ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ ಆಯ್ತಲ್ಲ ಇವಾಗ ಮಿಕ್ಸ್ ಆಗೋಯ್ತು ನೋಡಿ ಇವಾಗ ಅದು ತಣ್ಣಗಾದ್ಮೇಲೆ ಅದನ್ನು ಬ್ಲೆಂಡರ್ ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮುಚ್ಚರ ಮುಚ್ಚಿಬಿಟ್ಟು ಅದನ್ನ ಪಲ್ಸ್ ಮಾಡಿ ಅಂದರೆ ಜಸ್ಟ್ ರನ್ ಮಾಡಬೇಡಿ ಪಲ್ಸ್ ಮಾಡಿ ಯಾಕಂದರೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ ಆಮೇಲೆ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಮತ್ತು ಫೈನಾಗಿ ಗ್ರೈಂಡ್ ಮಾಡಿ ಮುಚ್ಚ್ರಿಚ್ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ ನೋಡಿ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ ಈಗ ಅದಕ್ಕೆ ಅರ್ಧ ಕಪ್ಪು ತಿಕ್ಕು ಯೋಗರ್ಟ್ ಅಂದರೆ ಮೊಸರು ಹಾಕಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಪಲ್ಸ್ ಮಾಡಿ ಗ್ರೈಂಡ್ ಅಲ್ಲ ಪಲ್ಸ್ ಮಾಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪಲ್ ಪಲ್ಸ್ ಆಗಿ ಬಂದುಬಿಡ್ತು ನೋಡಿ ಹೌದಾ ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮತ್ತು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ ಎರಡು ಟೀ ಸ್ಪೂನು ತುಪ್ಪನ ಪ್ಯಾನ್ಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕಿ ಮತ್ತು ಕಾಲು ಟೀ ಸ್ಪೂನು ಜೀರಿಗೆ ಹಾಕಿ ಎರಡು ಒಟ್ಟಿಗೆ ಚಟಪಟ ಅನ್ನತ್ತೆ ಅನ್ನಬೇಕಾದ್ರೆ ರೆಡ್ ಚಿಲ್ಲಿ ಪೀಸಸ್ ಕೆಂಪು ಮೆ ಬಾಡಿಗೆ ಮೆಣಸಿನ್ಕಾಯಿ ಪೀಸಸ್ ಹಾಕಿ ಮತ್ತು ಒಂದು ಸ್ಟೀರ್ ಕೊಡಿ ಈಗ ಒಗ್ಗರಣೆನ ತಂಬಳಿಗೆ ಹಾಕ್ಕೊಳ್ಳಿ ಈಗ ನಿಮಗೆ ನೆಲ್ಲಿಕಾಯ್ದು ತಂಬಳಿ ರೆಡಿ ಆಯಿತು ನೆಲ್ಲಿಕಾಯಿ ಗೊತ್ತಲ್ಲ ಇಮ್ಯುನಿಟಿ ಬೂಸ್ಟಿಂಗು ದೇಹಕ್ಕೆ ತುಂಬ ಒಳ್ಳೆಯದು ಒಂದು ನೆಲ್ಲಿಕಾಯಿ ತಿಂದರೆ ದಿವ್ ಇದು ದಿವಸಕ್ಕೆ ತುಂಬ ಡಿಸೀಸಸ್ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರುತ್ತೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಲೆಟರ್ ಬಾಯ್ ಬಾಯ್